ಕೇಂದ್ರ ಸರ್ಕಾರ ನಿರಂತರವಾಗಿ ಎಲ್ಲ ಸರ್ಕಾರಿ ಸೌಮ್ಯದ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ರೆ ಅದೇ ಪ್ರವೃತ್ತಿನ ರಾಜ್ಯ ಸರ್ಕಾರ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವು ತಲೆ ತಗ್ಗಿಸಬೇಕಾಗಿದೆ. ಎಸ್ಸಿ ಎಸ್ಟಿ ಮತ್ತು ಓಬಿಸಿ ವಿದ್ಯಾರ್ಥಿಗಳಿಗೆ ಫೀ ಸ್ಟ್ರಕ್ಚರ್ಸ್ ಇದೆಯಲ್ಲ, ಒಂದು ಪಟ್ಟಲ್ಲ ಮೂರು ಪಟ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಈ ಕೂಡಲೇ ಬೆಂಗಳೂರು ಯೂನಿವರ್ಸಿಟಿ ಏನು ಯುವಿಸಿ ಆಟೋನಮಸ್ ಸ್ಟೇಟಸ್ ಏನಿದೆ ಅದನ್ನ ರಿಫೀಲ್ ಮಾಡಿ ಮತ್ತೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸೇರಿಸುವಂತ ಒಂದು ಕೆಲಸ ಮಾಡಬೇಕು. ಬೆಂಗಳೂರು ವಿಶ್ವವಿದ್ಯಾಲಯ 100 ವರ್ಷ ಇತಿಹಾಸ ಇರುವಂಥ ಕಾಲೇಜು, ಅದೆಲ್ಲರೂ ತಮ್ಮ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಿರುವಂಥ ಕಾಲೇಜು. ಇಡೀ ವಿಶ್ವವಿದ್ಯಾಲಯದಲ್ಲಿ ಇರುವಂಥ ಎಲ್ಲ ಸುಮಾರು ಕಾಲೇಜುಗಳಲ್ಲೂ ಅದು ಪ್ರತಿಯೊಂದು ವಿ ಟಿ ಆಗಿ ಡೈವರ್ಟ್ ಆಗಿದೆ. ಅದರಲ್ಲಿ ಈಗ ಪ್ರೆಸೆಂಟ್ ಪ್ರತ್ಯೇಕವಾಗಿ ಒಂದೇ ಒಂದು ಮಾತ್ರ ಬೆಂಗಳೂರು ವಿಶ್ವವಿದ್ಯಾಲಯ ಉಳ್ಕೊಂಡಿರುವಂಥ ಕಾಲೇಜು, ಯಾವುದು ಯು ವಿ ಸಿ ಅಂತ, 100 ವರ್ಷ ಇತಿಹಾಸ ಕಾಲೇಜು. ಈಗ 2-3 ವರ್ಷ ಹಿಂದ್ಗಡೆ ಇದನ್ನು ಹೆಂಗಾರು ಮಾಡಿ ಆಟೋನಮಸ್ ಮಾಡಿ ವಿದ್ಯಾಸಂಸ್ಥೆಯಲ್ಲಿ ಸರ್ಕಾರದಿಂದ ಕಿತ್ಕೊಂಡು ಆಟೋನಮಸ್ ಮಾಡ್ಕೋಬೇಕು ಅಂತ ಷಡ್ಯಂತ್ರ ಮಾಡಿ ಅವ್ರಿಗೆ ಬೇಕಾಗಿರುವಂಥವ್ರು ಮಾತ್ರ ಅದನ್ನು ನಿವ್ವಳ ಲಾಭಕ್ಕೋಸ್ಕರ ಅದನ್ನು ಮಾಡ್ಕೋಬೇಕು ಅಂದ್ಬಿಟ್ಟು ಬೇರ್ಪಡಿಸ್ಕೊಂಡ್ರು. ಈಗ ಬೇರ್ಪಡಿಸ್ಕೊಂಡು ಈಗ ಪಾಪ ಬಡ ಮಕ್ಕಳುಗಳು ಕುಗ್ರಾಮದಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಾಗಲಿ ಎಲ್ರಿಗೂ ಸೇರಿ ಇದನ್ನು ಓದಬೇಕು ಅಂತ ಬರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಇದು ಕಡಲೆ ಬಿಸಿ ತುಪ್ಪ ಆಗಿ ಪರಿಗಣಿಸ್ಬಿಡುತ್ತೆ ಪಾಪ ಅವ್ರಿಗೆ. ಏನು ವಿಚಾರ ಅಂತಂದರೆ ಈಗ ಗ್ರಾಮಾಂತರ ಬೀದರಿಂದ ಬಂದಿರ್ಬೋದು, ರಾಯಚೂರಿಂದ ಬಂದಿರೋ ಫಸ್ಟ್ನೇ ಪ್ರಿಫರೆನ್ಸು ಇಡೀ ಸಿ ಇ ಟಿಲಿ ಮೊದಲನೇ ರ್ಯಾಂಕ್ ನಮ್ಮದೇ ಇರೋದು ಯು ವಿ ಸಿ ಅಂತಲೇ ಬರುತ್ತೆ. ಆ ಮೊದಲು ಪ್ರಿಫರೆನ್ಸ್ ಕೊಡುವಂಥದ್ದು ಪ್ಲೇಸ್ಮೆಂಟ್ ಆಗಿರ್ಬೋದು ಎಲ್ಲ ಇಷ್ಟು ವರ್ಷದಲ್ಲಿವೆ, ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ಗಳಾಗಿದೆ. ಅದರಲ್ಲಿ ಇವ್ರು ಬಂದು ಐ ಐ ಟಿ ಮಾಡಲ್ ಅಂದ್ಬಿಟ್ಟು ಹೊಸ್ದಾಗ ಸೇರ್ಸ್ಕೊಂಡಿದ್ದಾರೆ. ಯಾವಾಗ ಎನ್ ಇ ಪಿ ಅಂತ ಬಂದಿದೆಯಲ್ಲ 2020-21 ಆವಾಗಿಂದ ಇದು ಎನ್ ಇ ಪಿ ಮಾಡಲ್ ಅಂತ ಇದನ್ನು ಮಾಡ್ಕೊಂಡು ಯು ವಿ ಸಿನ ಬೇರ್ಪಡಿಸಿ ಮಾಡ್ಕೊಂಡು ಆಟೋನಮಸ್ ಅಂತ ಮಾಡ್ಕೊಂಡಿದ್ದಾರೆ ಸರ್. ಇದರಲ್ಲಿ ಮೇನ್ ಪ್ರಸಂಗ ವಿಚಾರಗಳು ಅಂತಂದರೆ ಈ ಎನ್ ಇ ಪಿಗೆ ಆಟೋನಮಸ್ಗೆ ಆ್ಯಕ್ಚುಲಿ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡ್ರಿಂದ ವಿದ್ಯಾರ್ಥಿಗಳಿಗೆ ಮಾಸ್ಕಡ್ ಸಮಸ್ಯೆಗಳಾಗಿರ್ಬೋದು. ಈಗ ಯೂನಿವರ್ಸಿಟಿಯಿಂದ ಬದಲಾವಣೆ ಆದಮೇಲೆ ಇಲ್ಲಿ ಮೊದಲು ಇತ್ತಲ್ಲ ವಿಶ್ವವಿದ್ಯಾಲಯ ತಾಯಿ ಇತ್ತಲ್ಲ, ಅಲ್ಲೋಗಿ ಅವ್ರು ಕೇಳಿದ್ರೆ ನಮಗೂ ನಿಮಗೆ ಸಂಬಂಧ ಇಲ್ಲ, ಆಟೋನಮಸ್ ಆಗಿದೆ, ಅದನ್ನು ನೀವಾಗಿ ಹೋಗಿ ವಿಚಾರಿಸ್ಕೊಳ್ಳಿ, ಪ್ರತಿಯೊಂದು ಮಾಸ್ಕ್ ಕಳ್ಸ್ಕೊಂಡು ನಮಗೆ ಗೊತ್ತಿಲ್ಲ, ಅವ್ರನ್ನೇ ಹೋಗಿ ಕೇಳಿ ಅಂತ ಪ್ರತಿಯೊಂದು ಹುಡುಗರುಗಳಿಗೆಲ್ಲ ಪಾಪ ಡೈವರ್ಷನ್ ಮಾಡಿ ಅವ್ರ ಹುಡುಗರುಗಳಿಗೆ ಏನು ಮಾಡಬೇಕು ದಿಕ್ಕು ಗೊತ್ತಾಗ್ತೇನೆ. ಆ ಕಡೆ ಈ ಕಡೆ ತಿರುಗಾಡ್ತಿರೋದ್ರಿಂದ ಹುಡುಗರುಗಳಿಗೆ ಸಮಸ್ಯೆ ತುಂಬ ಆಗಿದೆ. ಎಲ್ಲದಕ್ಕಿಂತ ಅಡ್ಮಿಷನಲ್ಲಿ ಫೀ ಸ್ಟ್ರಕ್ಚರ್ಸ್ ಇರ್ತದಲ್ಲ, ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಫೀ ಸ್ಟ್ರಕ್ಚರ್ಸ್ ಇದೆಯಲ್ಲ, ಒಂದು ಪಟ್ಟಲ್ಲ ಮೂರು ಪಟ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದರಿಂದ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಬಂದು ಅಡ್ಮಿಷನ್ ಹಾಕಿ ತುಂಬ ಕಷ್ಟ ದುಡ್ಡು ಇಲ್ಲದೇ ಆಟೋ ಡ್ರೈವರ್ ಮಕ್ಕಳುಗಳಾಗಿರ್ಬೋದು, ರೈತರ ಮಕ್ಕಳುಗಳಾಗಿರ್ಬೋದು, ಬಂದು ಒಳಗಡೆ ಸೇರ್ಕೊಳ್ಳೋಕ್ಕೆ ತುಂಬ ಕಷ್ಟ ಅನುಭವಿಸ್ತಾರೆ. ಹೌದು ಸರ್, ಅದರಿಂದ ದಯಮಾಡಿ ಮೊದಲಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೇ ಉಳ್ಕೊಂಡಿರುವಂಗೆ 100% ಬಡವ್ರ ಮಕ್ಕಳೇ ಬಂದು ಓದಲಿ ಅಂತ ನನ್ನ ಆಸೆಯ. 100 ಮಕ್ಕಳು ಇದು ವಿಶ್ವೇಶ್ವರಯ್ಯರು ಮಾಡಿರುವಂಥ ಸಂಸ್ಥೆ, ವಿಶ್ವೇಶ್ವರಯ್ಯ 100 ವರ್ಷ ಇತಿಹಾಸದಲ್ಲಿ ಒಂದು ತುಂಬ ನಮ್ಮ ಸುತ್ತಮುತ್ತ ಇರುವಂಥ ಬಡ ಕುಟುಂಬ ರೈತಾಪಿ ವರ್ಗದವರು ಬಂದು ಓದಲಿ ಅನ್ನೋಕ್ಕೋಸ್ಕರ ಕಟ್ಟಿರುವಂಥ ಸಂಸ್ಥೆ. ಅದರಲ್ಲಿ ಬಂದು 100 ವರ್ಷ ಆಗಿದೆ ಅನ್ನೋಕ್ಕೋಸ್ಕರ ಇವ್ರು ಬೇಕು ಮಾಡ್ಕೊಳಂಗಿದ್ರೆ ಆಟೋನಮಸ್ ಕಾಲೇಜ್ ಬೇರೆ ಯಾವುದಾದ್ರು ಜಾಗ ಸಿಗ್ತದೆ. 50 ಎಕರೆ 100 ಎಕರೆ ಅವರೆಲ್ಲ ದುಡ್ಡಿರುವಂಥ ವ್ಯಕ್ತಿಗಳು, ಆ 100 ಎಕರೆಯಲ್ಲಿ ಬೇಕಾದ್ರೆ ಹೊರಗಡೆ ದುಡ್ಡನ್ನ ಅವ್ರು ಅದನ್ನು ಅಲ್ಲೇ ಎಸ್ಟಾಬ್ಲಿಷ್ ಮಾಡ್ಕೊಂಡು ಒಳ್ಳೊಳ್ಳೆ ಈಗ ಎಕ್ಸಾಂಪಲ್ BMS ಥರ ಮಾಡ್ಕೊಂಡಿದ್ದಾರಲ್ಲ, ಆ ಥರ ಮಾಡಬೇಕು ಅಂತ ಇವ್ರು ಈ ಥರ ಮಾಡಿದ್ರೆ ನಮ್ಗೆ ನಾವೆಲ್ಲೇ ಇಲ್ಲೇ ಓದಿ ಇಲ್ಲೇ ಬೆಳೆದಿರೋಂಗೆ ನಮ್ಗೆ ತುಂಬ ಅನ್ಯಾಯ ಅನ್ಸುತ್ತೆ ಸರ್. 2022 ಅಂದಿನ BJP ಸರ್ಕಾರ ಈ ಒಂದು UVC ಇಂಜಿನಿಯರಿಂಗ್ ಕಾಲೇಜ್ ಏನು ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಅಫಿಲಿಯೇಟೆಡ್ ಕಾಲೇಜ್ ಆಗಿ ಒಂದು ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಗಿ ಸೇವೆ ಸಲ್ಲಿಸ್ತಾ ಇತ್ತು. ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ ಕನಿಷ್ಠ ಬೆಲೆಯಲ್ಲಿ ಒಂದು ಇಂಜಿನಿಯರಿಂಗ್ ವ್ಯಾಸಂಗನ ನೀಡುವಂಥ ಒಂದು ಪ್ರಯತ್ನ ಇದು ಮಾಡ್ತಾ ಇತ್ತು. ಇದನ್ನು ಆಟೋನಮಸ್ ಯೂನಿವರ್ಸಿಟಿಯಾಗಿ ಡಿಕ್ಲೇರ್ ಮಾಡಿದೆ ಅಂದಿನ ಸರ್ಕಾರ. ಏನು ಕೇಂದ್ರ ಸರ್ಕಾರ ನಿರಂತರವಾಗಿ ಎಲ್ಲ ಒಂದು ಸರ್ಕಾರಿ ಸೌಮ್ಯದ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ರೆ ಅದೇ ಪ್ರವೃತ್ತಿನ ರಾಜ್ಯ ಸರ್ಕಾರ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವು ತಲೆ ತಗ್ಗಿಸಬೇಕಾಗಿದೆ. ಪ್ರತಿ ಬಾರಿ ಏನು BJP ಬೈತಾನೆ ಅಂದರೆ ಏನು ಕೇಂದ್ರದಲ್ಲಿರ್ತಕ್ಕಂಥ BHAL, HAL ಈ ರೀತಿ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಏರ್ಲೈನ್ಸು, ಏರ್ ಇಂಡಿಯಾ ಮತ್ತು ರೈಲ್ವೇಸ್ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಟೀಕೆ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅದು ಕೂಡ ಅದನ್ನೇ ಮಾಡಿಕೊಟ್ಟಿದೆ. ಇವರು ಖಾಸಗೀಕರಣಕ್ಕೇ ಮುಂದಾಗಿದ್ದಾರೆ. ಏನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇದ್ದಂಥ UVC ಇಂಜಿನಿಯರಿಂಗ್ ಕಾಲೇಜ್ನ ಆಟೋನಮಸ್ ಮಾಡಿ ತದನಂತರ ಅದನ್ನ ಪ್ರೈವೇಟ್ಗೆ ಖಾಸಗೀಕರಣಕ್ಕೆ ಕೊಡುವಂಥ ಒಂದು ಹುನ್ನಾರ ನಡೀತಿದೆ. ಇದರಿಂದ ಇಲ್ಲಿ ಓದ್ತಾ ಇದ್ದಂಥ ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಕಾರ್ಮಿಕರ ಮಕ್ಕಳು, ಬಡವ ವರ್ಗದ ಮಕ್ಕಳು ಆಗಿದ್ದರು. ಕೇವಲ 70,000 ವಾರ್ಷಿಕ ಫೀಸ್ನ ಪೇ ಮಾಡಿ ಕೇವಲ 2 ಲಕ್ಷದಲ್ಲಿ ಅವರ ಒಂದು ಇಂಜಿನಿಯರಿಂಗ್ ವ್ಯಾಸಂಗನ ಪಡೆದುಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತು 1 ವರ್ಷಕ್ಕೆ ಅವರು 3 ಲಕ್ಷ ರೂಪಾಯಿ ಫೀಸ್ನ ಕಟ್ಟಬೇಕಾಗಿದೆ. ಈ ರೀತಿ ಆಟೋನಮಸ್ ಯೂನಿವರ್ಸಿಟಿ ಮಾಡಿ ಬಡವರ ಮಕ್ಕಳ ಇಂಜಿನಿಯರಿಂಗ್ ಶಿಕ್ಷಣನ ದುಬಾರಿ ಮಾಡಿದ್ದಾರೆ. ಹಂಗಾಗಿ ಈ ಕೂಡಲೇ ಬೆಂಗಳೂರು ಯೂನಿವರ್ಸಿಟಿ ಆಟೋನಮಸ್ ಏನು UVC ಆಟೋನಮಸ್ ಸ್ಟೇಟಸ್ ಏನಿದೆ ಅದನ್ನ ರಿಫೀಲ್ ಮಾಡಿ ಮತ್ತೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸೇರಿಸುವಂಥ ಒಂದು ಕೆಲಸನ ಮಾಡಬೇಕು. ಅದರ ಜೊತೆಗೆ ಇದನ್ನು ಪ್ರತ್ಯೇಕವಾಗಿ ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸನ ಬೆಂಗಳೂರು ಒಂದು ರಾಜ್ಯ ಸರ್ಕಾರ ಮಾಡಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಮತ್ತು ಒಂದು ನಮ್ಮ ಗವರ್ನರ್ ಏನು ರಾಜ್ಯಪಾಲರು ಏನಿದ್ದಾರೆ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಈ ಕೂಡಲೇ ಅವರು ಮಾಡಿರ್ತಕ್ಕಂಥ ನಿರ್ಧಾರಗಳನ್ನ ಹಿಂಪಡೆದ್ರೆ ಇಲ್ಲಿನ ಒಂದು ಬಡ ಮಕ್ಕಳ ಇಂಜಿನಿಯರಿಂಗ್ ಶಿಕ್ಷಣ ಇನ್ನಷ್ಟು ಅನುಕೂಲ ಆಗ್ತದೆ. ಇಲ್ಲಿ ಲಕ್ಷಾಂತರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಓದೋಗಿದ್ದಾರೆ, ಅವರೆಲ್ಲರಿಗೂ ಅನುಕೂಲ ಆಗ್ತದೆ. ಮುಂದೆ ಬರುವಂಥ ಎಲ್ಲ ಬಡವ್ರ ಮಕ್ಕಳು ಕೂಡ ಓದ್ಬೋದು ಅನ್ನೋಂಥ ಒಂದು ಮಹತ್ವದ ಉದ್ದೇಶದಿಂದ ಬೆಂಗಳೂರು ವಿಶ್ವವಿದ್ಯಾಲಯ
ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದಿಂದ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದು ಸಾಂಕೇತಿಕವಾಗಿ ಮೊದಲನೇದಾಗಿ ಇವತ್ತು ಬಂದಂಥ ಬೋರ್ಡ್ ಆಫ್ ಗವರ್ನರ್ಸ್ನ ವಾಪಸ್ ಹೋಗಿ ಏನು ಸೈಮನ್ ಕಮಿಷನ್ಗೆ ಗೋ ಬ್ಯಾಕ್ ಸೈಮನ್ ಅಂತ ಒಂದು ಕರೆ ಕೊಟ್ಟಿತ್ತು. ನಾವಿವತ್ತು ಗೋ ಬ್ಯಾಕ್ ಆಟೋನಮಸ್ ಯೂನಿವರ್ಸಿಟಿ ಅಂತ ಒಂದು ಸ್ಲೋಗನ್ ಕೂಗೋ ಮೂಲಕ ಅವ್ರನ್ನ ಹೊರಗಡೆ ಹೋಗಿ ನೀವು ವಾಕೌಟ್ ಮಾಡಿ ನಿಮಗೆ ನಮಗೆ ಕಡಿಮೆ ಬೆಲೆಯಲ್ಲಿ ಶಿಕ್ಷಣ ಕೊಡೋಕ್ಕೆ ನೀವು ಸಿದ್ಧರಿಲ್ಲ ಅನ್ನೋದಾದರೆ ನಿಮಗೆ ಈ ಒಂದು ಕ್ಯಾಂಪಸಲ್ಲಿ ಹೆಜ್ಜೆ ಇಡೋಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಅಂತಕ್ಕಂಥ ಒಂದು ಸವಾಲ್ನ ಹಾಕ್ತಾ ನೀವು ಗೋ ಬ್ಯಾಕ್ ಆಟೋನಮಸ್ ಯೂನಿವರ್ಸಿಟಿ ಗವರ್ನರ್ ಆಫೀಸರ್ಸ್ ಅಂತೇಳಿ ಗವರ್ನಿಂಗ್ ಬಾಡಿ ಅಂತೇಳಿ ಅವ್ರನ್ನ ವಾಪಸ್ ಕಳಿಸುವಂಥ ಒಂದು ಪ್ರಯತ್ನಕ್ಕೆ ನಾವು ಇವತ್ತು ಹೆಜ್ಜೆ ಇಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟನ ಇನ್ನೂ ತೀವ್ರಗೊಳಿಸಿ ರಾಜ್ಯ ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ರಾಜಭವನ್ ಚಲೋ ಅಂತಕ್ಕಂಥ ಒಂದು ರ್ಯಾಲಿ ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಇದನ್ನು ಯು ವಿ ಸಿ ಆಟೋನಮಸ್ ಸ್ಟೇಟಸ್ ಆಗಿ ಮುಂದುವರಿಸಬಾರ್ದು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಸೇರಿಸುವಂಥ ಕೆಲಸ ಆಗಬೇಕಂತೇಳಿ ಈ ಮೂಲಕ ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಳ್ತೇನೆ. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅತಿ ಹೆಚ್ಚು ಆರ್ಥಿಕವಾಗಿ ಲಾಭ ಆಗ್ತಿದ್ದಂಥ ವಿಶ್ವವಿದ್ಯಾಲಯ ಒಂದು ಸಂಸ್ಥೆ ಏನಾದಿದ್ದು ಅದು ಯು ವಿ ಸಿ ಆಗಿತ್ತು. ಯಾಕಂದರೆ ಅಲ್ಲಿ ಪೇಟೆಂಟ್ಗಳಿತ್ತು ನಮಗೆ, ಅಲ್ಲಿಂದ ರಿಸರ್ಚ್ಗಳಾಗ್ತಿತ್ತು, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಒಂದು ಪೇಟೆಂಟ್ ರೈಟ್ಸ್ ಕೂಡ ಕೊಡ್ತಾಯಿದ್ರು, ಅಲ್ಲಿ ಒಂದು ನಮಗೆ ಕಾಂಟಿಂಜೆನ್ಸಿ ಫೀಸ್ಗಳೆಲ್ಲ ಎಕ್ಸ್ಟ್ರಾ ಬರ್ತಾಯಿತ್ತು. ಹಾಗಾಗಿ ಅಲ್ಲಿಂದ ರೆವಿನ್ಯೂ ಸೋರ್ಸಸ್ಸು ತುಂಬ ಇತ್ತು. ಹಾಗಾಗಿ ಅದನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಹೊರಗೆ ಮಾಡೋದಾದರೆ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕವಾಗಿ ಕೂಡ ಕಷ್ಟ ಎದುರಾಗ್ತದನ್ನೋ ಒಂದು ಅಂಶಗಳನ್ನ ಒಳಗೊಂಡಂತೆ ಇಲ್ಲಿ ಭೂಮಿ ಕೂಡ ಕೊಡಬಾರ್ದು ಯು ವಿ ಸಿ ಅಭಿವೃದ್ಧಿಪಡಿಸೋದಕ್ಕೆ. ಬೆಂಗಳೂರು ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಕಾಲೇಜ್ ಆದರೆ ಮಾತ್ರನೇ ಭೂಮಿ ಕೊಡೋದಕ್ಕೆ ನಾವು ಸಿದ್ಧ ಅಂತಕ್ಕಂಥ ಹಲವಾರು ರೀತಿಯ ಅಭಿಯಾನಗಳನ್ನ ಇಲ್ಲಿ ಬಿ ಯು ಟಿ ಸಿ ಬೆಂಗಳೂರು ವಿಶ್ವವಿದ್ಯಾಲಯದ ಶಿಕ್ಷಕರ ಸಂಘ ಮತ್ತು ವಿದ್ಯಾರ್ಥಿ ಒಕ್ಕೂಟ ಒಟ್ಟಾಗೇ ಸಾಕಷ್ಟು ಮನವಿ ಪತ್ರಗಳನ್ನು ಅಂದಿನ ಸರ್ಕಾರ ಅಶ್ವತ್ಥ ನಾರಾಯಣ ಅವರು ಶಿಕ್ಷಣ ಮಂತ್ರಿಗಳಾದಂಥ ಉನ್ನತ ಶಿಕ್ಷಣ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಮನವಿ ಕೊಟ್ಟು ಅವ್ರಿಗೆ ನಾವು ಮನವಿನ ಮಾಡಿದ್ದೇವೆ. ಅವರು ಈ ಒಂದು ನಮ್ಮ ಮನವಿಗೆ ಯಾವುದೇ ರೀತಿ ಪುರಸ್ಕರಿಸಲಿಲ್ಲ. ಆದರೆ ಇವತ್ತು ಬಂದಂಥ ಕಾಂಗ್ರೆಸ್ ಸರ್ಕಾರ ಆದ್ರೂ ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡ್ತದೆ ಅನ್ನೋಂಥ ಆಶಾಭಾವನೆಯಿಂದ ಇವತ್ತು ನಾವು ಇಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತಿನ ಮಂತ್ರಿಗಳು ಕೂಡ ಮನವಿ ಕೊಟ್ಟಿದ್ದೇವೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರವಾಗಿ ಗಂಭೀರವಾಗಿ ಚಿಂತನೆ ನಡೆಸಿ ಗ್ರಾಮೀಣ ಮಕ್ಕಳು ಮತ್ತು ಬಡವರ ಮಕ್ಕಳಿಗೆ ಇಂಜಿನಿಯರಿಂಗ್ ಶಿಕ್ಷಣ ಈ ಅತಿ ಕಡಿಮೆ ಬೆಲೆಯಲ್ಲಿ ಕೊಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಯು ವಿ ಸಿಯನ್ನು ಮತ್ತೆ ಬೆಂಗಳೂರು ವಿಶ್ವವಿದ್ಯಾಲಯ ಸೇರಿಸಲಿ ಅನ್ನೋಂಥ ಏಕಮಾತ್ರ ಕಾರಣ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.